सुरमई अखियों में नन्न मुन्न एक सपना दे जा रे सुरमई अखियों में नन्न मुन्न एक सपना दे जा रे ಸಂಬಂಧಿಯೊಬ್ಬರ ವಿವಾಹ ಕಾರ್ಯಕ್ರಮಕ್ಕೆ ತೆರಳಿದ್ದ ಬಹುಭಾಷಾ ತಾರೆ ಶ್ರೀದೇವಿ ಫೆಬ್ರವರಿ 18ರಂದು ದುಬೈನ ಜಮೀರಾ ಎಮಿರೇಟ್ಸ್ ಟವರ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು. ರಾತ್ರಿ 11 ಗಂಟೆ ಸುಮಾರಿಗೆ ಹೋಟೆಲ್ನ ಶೌಚಗೃಹದಲ್ಲಿ ಕುಸಿದು ಬಿದ್ರು. ಪ್ರಜ್ಞಾಹೀನರಾದ ಅವರನ್ನ ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ಅಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿಹೋಗಿತ್ತು. ಬಾಲಿವುಡ್ನ ಮೊದಲ ಲೇಡಿ ಸೂಪರ್ ಸ್ಟಾರ್ ಎಂಬ ವಿಶೇಷಕ್ಕೆ ಪಾತ್ರವಾದ ಶ್ರೀದೇವಿ ಚಾರ್ಮ್ ಅಂತಿಂತದ್ದಲ್ಲ. ದೊಡ್ಡ ಹೀರೋಗಳಿಗೆ ಇರುವಷ್ಟು ಪ್ರಮಾಣದ ಸ್ಟಾರ್ಡಮ್ ಹೊಂದಿದ್ದ ಅವರಿಗೆ ಇದ್ದ ಅಭಿಮಾನಿ ಬಳಗವು ಭಾರಿ ದೊಡ್ಡದು. ಹಿಂದಿ ಚಿತ್ರರಂಗಕ್ಕೆ ಕಾಲಿಡುವ ಮೊದಲೇ ದಕ್ಷಿಣ ಭಾರತದಲ್ಲಿ ಅವರ ಖ್ಯಾತಿ ಉತ್ತುಂಗಕ್ಕೆ ಏರಿತ್ತು. ಬಾಲನಟಿಯಾಗಿದ್ದಾಗಲೇ ಸಿನಿಪ್ರಿಯರ ಮನೆಮಾತಾಗಿದ್ರು. ಈ ಅಪ್ರತಿಮ ಕಲಾವಿದೆ ಮೊದಲು ನಟಿಸಿದ್ದು 4ನೇ ವಯಸ್ಸಿನಲ್ಲಿ, ಕೊನೆಯುಸಿರೆಳೆದಾಗ ಅವರಿಗೆ 54ರ ಪ್ರಾಯ. ಬರೋಬ್ಬರಿ 5 ದಶಕಗಳ ಕಾಲ ಬಣ್ಣದ ಲೋಕದೊಂದಿಗೆ ಗಾಢವಾದ ನಂಟು ಹೊಂದಿದ್ರು. ಬೆಳ್ಳಿ ತೆರೆಯ ಮೇಲೆ ಸಾಕಷ್ಟು ಹೀರೋಗಳಿಗೆ ಪರ್ಫೆಕ್ಟ್ ಜೋಡಿ ಎನಿಸಿದ್ದ ಶ್ರೀದೇವಿ ಅನಿಲ್ ಕಪೂರ್ ಜೊತೆಯಾಗಿ 13 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವುಗಳಲ್ಲಿ ಮಿಸ್ಟರ್ ಇಂಡಿಯಾ, ಲಾಮ್ಹೆ, ಲಾಡ್ಲಾ, ಕರ್ಮ, ರೂಪ್ ಕಿ ರಾಣಿ, ಚೋರೋಂ ಕಾ ರಾಜ್, ಜುದಾಯಿ, ಗುರುದೇವ್ ಪ್ರಮುಖ ಚಿತ್ರಗಳು. ಜಿತೇಂದ್ರ ಮತ್ತು ಶ್ರೀದೇವಿ ಕಾಂಬಿನೇಷನ್ನಲ್ಲಿ 16 ಸಿನಿಮಾ, ರಜನಿಕಾಂತ್ ಜೊತೆಯಾಗಿ 19 ಚಿತ್ರಗಳು, ಕಮಲ್ ಹಾಸನ್ ಜೊತೆ 23ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಉಳಿದಂತೆ ಅಮಿತಾಭ್ ಬಚ್ಚನ್, ಚಿರಂಜೀವಿ, NTR ಸೇರಿ ಎಲ್ಲಾ ಭಾಷೆಯ ಸ್ಟಾರ್ ಕಲಾವಿದರೊಂದಿಗೆ ಶ್ರೀದೇವಿ ನಟಿಸಿದ್ದಾರೆ. ಶಾರುಖ್ ಖಾನ್ ನಟಿಸುತ್ತಿರುವ 0 ಸಿನಿಮಾದಲ್ಲಿ ನಟನೆ ಮಾಡಿದ್ದು ಇದು ಇವರ ಕೊನೆಯ ಸಿನಿಮಾವಾಗಿದೆ. ಇಂದು ಅವರು ಎಲ್ಲರ ಪಾಲಿಗೆ ನೆನಪು ಮಾತ್ರ. ಸ್ವಸ್ತಿಕ ನಮ್ಮೂರ ವಾರ್ತೆ. ಓರಾರಿರುಂ ರಾರಿರಾರುಂ ಓರಾರಿರುಂ ರಾರಿರಾರುಂ ಓರಾರಿರುಂ.